ನಮಸ್ಕಾರ ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಆಕಸ್ಮಿಕ ಬೆಂಕಿ ಅವಘಡ. ಸುಮಾರು 21 ಎಕರೆ ಕಬ್ಬು ಹಾನಿಯಾಗಿದೆ. ಆಕಸ್ಮಿಕವಾಗಿ ಕಬ್ಬಿಗೆ ಬೆಂಕಿ ತಗುಲಿದ ಅವಘಡದಿಂದ ಸುಮಾರು 21 ಎಕರೆದಷ್ಟು ರೈತರ ಕಬ್ಬು ಸುಟ್ಟು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಬೆಳಗಾವಿ ಜಿಲ್ಲೆಯ ಅತ್ನಿ ಗ್ರಾಮೀಣ ಭಾಗದ ಹುಳಗ ಬಾಳಿ ರಸ್ತೆಗೆ ಹೊಂದಿಕೊಂಡ ಕಲ್ಲಪ್ಪ ಮುರುಗಪ್ಪ ಕಲ್ಲೋಳ್, ಲಕ್ಷ್ಮಣ್ ಯಲ್ಲಪ್ಪ ಟಕ್ಕಣ್ಣವರ್ ಹಾಗೂ ಉಸ್ಮಾನಗಣಿ ಗೋಡನಬಿ ಎಂಬುವರ ಮೂರು ರೈತರಿಗೆ ಸೇರಿದ ಸುಮಾರು 21 ಎಕರೆ ಕಬ್ಬು ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಬೆಂಕಿ ತಗಲ್ತಾ ಇದ್ದಂತೆ ಸ್ಥಳೀಯರ ಸಹಾಯದಿಂದ ಕೆಲವರು ಬೆಂಕಿ ನಂದಿಸಲು ಪ್ರಯತ್ನಿಸಿದ್ರು ಕೂಡ ಫಲಿಸಲಿಲ್ಲ. ಸ್ಥಳಕ್ಕೆ ಅತ್ನಿ ಅಗ್ನಿಶಾಮಕ ಕಾರ್ಯಾಚರಣೆ ಮಾಡಿ ಘಟನೆಯನ್ನ ವರದಿ ಮಾಡಿದ್ದಾರೆ. ಪಡ ಹೆಂಗ್ ಸುಡ್ತು ಸಚಿನ? ಪೊಲೀಸ್ ವೈಫಲ್ಯಕ್ಕಿಂತ ಪೊಲೀಸರಿಗೆ ಮುಕ್ತ ಅಧಿಕಾರ ಕೊಡಬೇಕು ಅಂತ ಹೇಳಿ ನಮ್ಮ ಬೊಮ್ಮಾರಿಗೆ ಹೇಳಿದ್ದೀನಿ, ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದೀನಿ. ಫ್ರೀ ಹ್ಯಾಂಡ್ ಕೊಟ್ಟು ಕಠಿಣ ಕ್ರಮ ಅಂತ ಹೇಳಿ ಬರೀ ಬಾಯಲ್ಲಿ ಹೇಳಬೇಡ್ರಿ, ಕಠಿಣ ಕ್ರಮ ತೋರಿಸ್ರಿ. ಹೆಂಗೆ ಉತ್ತರ ಪ್ರದೇಶನಾಗ ಕಠಿಣ ಕ್ರಮ ತೋರಿಸ್ತಾರೆ ಹಂಗೆ ನೀವು ತೋರಿಸ್ರಿ. ಬರೀ ಬಾಯಲ್ಲಿ ಹೇಳೋದ್ರಿಂದ ಯಾವ ಕ್ರಮಗಳಾಗೋದಿಲ್ಲ. ನೀವು 4-8 ಎನ್ಕೌಂಟರ್ ಮಾಡಿ 4 ಬುದ್ಧಿ ಕಲಿಸಿದ್ರೆ ಈ ರೀತಿಯ ದೇಶ ವಿರೋಧಿ ಚಟುವಟಿಕೆಗಳು ಭಯೋತ್ಪಾದಕರು ರಾಜಾರೋಷವಾಗಿ ಅಂತ ಕೆಲಸ ಮಾಡ್ತಾರೆ. ಎಲ್ಲ ಹೇಳಿಯೋರಿಗೆ ಅವ್ರು ಒಳ್ಳೆಯವರು ಅದಾರ, ಆದರೆ ಅವ್ರು ಕಠಿಣ ಕ್ರಮ ಕೈಗೊಳ್ಳಲ್ಲ. ಯಾಕೆ ಇಷ್ಟೇ ನಮ್ಮದು ಅವ್ರ ಬಗ್ಗೆ ಇರೋದು, ಅವರ ಒಳ್ಳೆತನಕ್ಕೆ. ಹಾಂ, ನಾನು ಹೇಳಿರಲ್ಲ ರೀ, ಅವರು ಪಾಪ ಒಳ್ಳೆತನದಲ್ಲಿ ಎರಡು ಮಾತಿಲ್ಲ. ಆದರೆ ಇದು ಹೋಮ್ ಡಿಪಾರ್ಟ್ಮೆಂಟ್ ಏನಿದೆ ಇಲ್ಲಿ ಸ್ಟ್ರಾಂಗ್ ಬೇಕು, ಖಡಕ್ಕಾಗಿ ನಿರ್ಣಯ ತೋರಬೇಕು. ಅದಕ್ಕೆ ಬೊಮ್ಮಾಯಿಯವರು ಒಟ್ಟಾರೆ ಏನು ಅವರು ಸಚಿವ ಸಂಪುಟ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಆದಷ್ಟು ಬೇಗನೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು